ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಆ್ಯಂಡ್ ನಾನು ಆರಾಮದೇನಿ. ಡೈಲಿ ವ್ಲಾಗ್ ಅಂತೂ ಮಾಡೋಕ್ಕಾಗಲ್ಲ, ಸೊ ಅದ್ರ ಸಲುವಾಗಿ ಇವತ್ತು ಒನ್ ಡೇ ರುಟೀನ್ ಹೆಂಗಿರ್ತೈತೆ ಅಂತ ಹೇಳಿ ತೋರಿಸ್ಬೇಕಂತ ವ್ಲಾಗ್ ಮಾಡತ್ತೀನಿ. ಆ್ಯಂಡ್ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನೇನು ಮಾಡ್ತೀನಿ ಅದೆಲ್ಲ ಪ್ರತಿಯೊಂದನ್ನು ಅಪ್ಡೇಟ್ ಕೊಡ್ತೀನಿ. ಇವಾಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ, ಆ್ಯಂಡ್ ಇವಾಗ ನಾಷ್ಟ ಮಾಡೋಕೆ ಹೋಗೋಣಂತ ಬರ್ರಿ. ಸೊ ಗೈಸ್, ನಾಷ್ಟ ಆಗಿಷ್ಟ ಅದು ಮಾಡಿ ರೆಡಿಯಾಗಿ ಕುಂತೀನಿ. ಸಾಹೇಬ್ರು ಬಂದರು ಇವತ್ತು, ನಮ್ಮದೊಂದೇನೋ ಸ್ಪೆಷಲ್ ಡೇ ಐತಿ. ನಾನು ಈಗ ಬಂದೇನಿ, ನನಗೆ ಗೊತ್ತಿರಲಿಲ್ಲ ಸ್ಪೆಷಲ್ ಡೇ ಅಂತ ಗೊತ್ತೈತಿ. ಈಕೆ ಲಾಕ್ ಮಾಡ್ತಾಳೆ ನನಗೆ ಗೊತ್ತಿರಲಿಲ್ಲ. ಇದು ಜಸ್ಟ್ ನನ್ನ ಅದು ವ್ಲಾಗ್ ಬೇರೆ ಕಡೆ ಅಂದ್ರೆ ಬೇರೆ ಸಪ್ರೇಟ್ ಬರ್ತೈತಿ, ಇದು ಸಪ್ರೇಟ್ ಬರ್ತೈತಿ. ಇದು ಡೈಲಿ ವ್ಲಾಗ್ ಮಾಡತ್ತೆ ನಾನು ಬೆಳಗ್ಗೆಯಿಂದ ಸಂಜೆ ಮಟ್ಟ ಏನು ಮಾಡ್ತಾನೆ ಅದೆಲ್ಲ. ಸೊ ಇಷ್ಟ ಐತ್ರಿ, ದುಡ್ಕೊಂಡು ಬರೋಕೆ ಏನು ಮಾತಾಡಿ. ರೀಲ್ಸ್ ಮಾಡ್ತೇನೆ ನಾವು ರೀಲ್ಸ್. ಸೊ ಬಂದಾನು ಚಾ ಕೊಟ್ಟಾರ ಮಮ್ಮಿ ಕುಡಿಯಾಕತ್ತಾನು, ಹಾಲು ಕುಟ್ಟರು ಕುಡಿಯಾಕತ್ತಾನು. ಆ್ಯಂಡ್ ಸ್ಪೆಷಲ್ ಡೇಗೆ ಕೇಕ್ ಆರ್ಡರ್ ಮಾಡೀವಿ, ಇಲ್ಲ ಐತಿ. ಹೆಂಗೈತೆ ಅಂತ ತೋರಿಸ್ತೀನಿ ನೋಡ್ರಿ. ನಿಮ್ಗೆ ಗೊತ್ತಾಗಿತ್ತು ಆಲ್ರೆಡಿ ಏನಂತೆ, ಹ್ಯಾಪಿ ಲವ್ ಆ್ಯನಿವರ್ಸರಿ. ನಮ್ದು 4 ಇಯರ್ ಕಂಪ್ಲೀಟ್ ಆಯ್ತು, ಸೊ ಅದ್ರ ಸಲ ಸೆಲೆಬ್ರೇಷನ್. ಇದು ಕೇಕ್ ಎಲ್ಲಿಂದಪ್ಪ ಅಂದ್ರೆ ನಮ್ಮ ಫ್ರೆಂಡ್ ಕಡೆಯಿಂದನ. ಸೊ ಮ್ಯಾಲೆ ಬಂದಿವ್ರಿ, ಡೆಕೋರೇಷನ್ ಸಾಮಾನು ಎಲ್ಲ ಇಲ್ಲದವು. ನಾನು ಇನ್ನೂ ರೆಡಿ ಆಗಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿನಿ. ಇವಾಗ ಇಲ್ಲೆಲ್ಲ ಡೆಕೋರೇಷನ್ ಮಾಡ್ತೆ ಫಸ್ಟ್, ಆಮೇಲೆ ತಳಗೂ ರೆಡಿಯಾಗಿ ಬರ್ತೀವಿ. ಸೊ ಬರ್ರಿ. ಸೊ ನನ್ನ ಡೈಲಿ ರುಟೀನ್ ಒಳಗೆ ನನ್ನ ಸ್ಕಿನ್ ಕೇರ್ನು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಜಾಸ್ತಿ ಜನ ಕೇಳಾತಿದ್ರಿ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಮಾಡ್ರಿ, ಸ್ಕಿನ್ ಕೇರ್ ರುಟೀನ್ ಮಾಡ್ರಿ ಅಂತೇಳಿ. ಸೊ ಇದ ಡೈಲಿ ರುಟೀನ್ ಒಳಗೆ ನಾನು ಸ್ಕಿನ್ ಕೇರ್ ರುಟೀನು ಆ್ಯಡ್ ಮಾಡತ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ನಾವು ಈಗ ಹಾಸ್ಪಿಟಲ್ಗೆ ಹೋಗಬೇಕು, ಡರ್ಮಟಾಲಜಿಸ್ಟ್ ಅವ್ರ ಹತ್ರ ಹೋಗ್ಬೇಕಂದ್ರೆ ಕನ್ಸಲ್ಟೇಷನ್ ತೊಗೋಬೇಕಾದ್ರೆ ಅದೊಂದು ಫೀಸ್ ಇರ್ತೈತಿ. ಆಮೇಲೆ ಅವ್ರು ಸಜೆಸ್ಟ್ ಮಾಡಿದ್ದ ಪ್ರಾಡಕ್ಟ್ ತೊಗೋಬೇಕಾದ್ರೆ ಅದೊಂದು ಫೀಸ್ ಇರ್ತೈತಿ. ಸೊ ಇಷ್ಟು ಒಂದು 2,500 3,000 ಖರ್ಚು ಮಾಡೋ ಬದಲಿ ನನಗೊಂದು ಥಾಟ್ ಏನು ಬಂದಿತ್ತಂದ್ರೆ ಕ್ಯೂರ್ ಸ್ಕಿನ್ ಆ್ಯಪ್ ಅಂತ ಐತಿ. ಕ್ಯೂರ್ ಸ್ಕಿನ್ ಏನಪ್ಪ ಅಂದ್ರೆ ನಿಮ್ದು ಯಾವುದೇ ಥರ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಹೇರ್ ಪ್ರಾಬ್ಲಮ್ ಆಗಿರ್ಬೋದು, ಬಾಡಿ ಪ್ರಾಬ್ಲಮ್ ಆಗಿರ್ಬೋದು, ಇದಕ್ಕೆಲ್ಲ ಸಾಲ್ವ್ ಮಾಡೋಕ್ಕಂಥೇಳಿ ಇದ್ರೊಳಗೆ ಸರ್ಟಿಫೈಡ್ ಡರ್ಮಟಾಲಜಿಸ್ಟ್ ಅವ್ರು ಇರ್ತಾರೆ. ಸೊ ನಿಮ್ಮ ಸ್ಕಿನ್ ಬಗ್ಗೆ ಅನಾಲಿಸಿಸ್ ಮಾಡಿ, ನಿಮಗೆ ಸ್ಕಿನ್ಗೆ ಯಾವ ಥರ ಪ್ರಾಡಕ್ಟ್ನ ಸೂಟೇಬಲ್ ಆಗ್ತೈತಿ ಅಂತೆಲ್ಲ ಅನಾಲಿಸಿಸ್ ಮಾಡಿ ನಿಮಗೆ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತಾರೆ. ಯಾವುದೇ ಥರ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಬಾಡಿ ಪ್ರಾಬ್ಲಮ್ ಆಗಿರ್ಬೋದು, ಆಮೇಲೆ ಹೇರ್ ಪ್ರಾಬ್ಲಮ್ ಆಗಿರ್ಬೋದು, ನೀವು ಕನ್ಸಲ್ಟೇಷನ್ ತೊಗೋಬೋದು. ಸೊ ಹಾಗಾಗಿ ನಾನು ಕನ್ಸಲ್ಟೇಷನ್ ತೊಗೊಂಡು ಅದಕ್ಕೆ ನಾನು ಕೂಡ ಡೌನ್ಲೋಡ್ ಮಾಡಿಕೊಂಡೆ. ಆ್ಯಂಡ್ ಅದರೊಳಗೆ ನಿಮ್ಮ ಡೀಟೇಲ್ಸ್ನ ಕೇಳ್ತಾರೆ. ಅದಕ್ಕಿಂತ ಮುಂಚೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋದಿರ್ತೈತಿ, ನಮ್ಮ ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಹಿಂದಿ, ನಿಮ್ಗೆ ಯಾವ ಥರ ನಿಮ್ಮ ಲ್ಯಾಂಗ್ವೇಜ್ ಬೇಕೋ ಆ ಥರ ಲ್ಯಾಂಗ್ವೇಜ್ ಇರುತ್ತೆ, ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೇಮ್ ಅಂತ ಇರುತ್ತೆ, ಆಮೇಲೆ ಜೆಂಡರ್ ಇರುತ್ತೆ, ಆಮೇಲೆ ಏಜ್ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಅವನ್ನೆಲ್ಲ ಫಿಲ್ ಮಾಡ್ಕೊತ ಹೋದ್ಮೇಲೆ ನೆಕ್ಸ್ಟ್ ನಿಮಗೆ ಸ್ಕಿನ್ ಬಗ್ಗೆ ಅಂದ್ರೆ ಯಾವ ಥರ ಪ್ರಾಬ್ಲಮ್ ಐತಿ ಅಂದ್ರೆ, ನನಗೆ ಆಕ್ನೆ ಮತ್ತು ಪಿಂಪಲ್ ಇರೋದ್ರಿಂದ ನಾನು ಆಕ್ನೆ ಮತ್ತು ಪಿಂಪಲ್ನ ಸೆಲೆಕ್ಟ್ ಮಾಡಿದೆ. ಆ ಸೆಲೆಕ್ಟ್ ಮಾಡಿದ ಮೇಲೆ ತುಂಬ ಡೀಟೇಲ್ಸ್ ಕೇಳ್ತಾರ, ಅಂದ್ರೆ ಇದಕ್ಕಿಂತ ಮುಂಚೆ ನೀವು ಯಾವುದಾದ್ರು ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀರಾ, ಅಥವಾ ಯಾವ ಥರ ಸೋಪ್ ಆಮೇಲೆ ಕ್ರೀಮ್ ಅದು ಯೂಸ್ ಮಾಡಿದ್ದೀರಾ, ಆಮೇಲೆ ನಿಮ್ಗೆ ಯಾವ ಥರ ಅಲರ್ಜಿ ಐತೇನ, ಇಲ್ಲಾಂದ್ರ PCOD ಐತೇನ, ಥೈರಾಯ್ಡ್ ಐತೇನ, ಯಾವುದೇ ಥರ ಪ್ರಾಬ್ಲಮ್ ಐತೇನ ಅಂತ ಹೇಳಿ ಕ್ವಶನ್ಸ್ ಕೇಳ್ತಾರೋ. ನೀವು ಅದಕ್ಕೆ ಆನ್ಸರ್ ಮಾಡಿದ್ಮೇಲೆ ಒಂದು ಫೋಟೋನ ಕ್ಲಿಕ್ ಮಾಡ್ಕೋಬೇಕಾಗ್ತೀವಿ. ಕ್ಲೀನಾಗಿ ಬೆಳಕು ಇರೋ ಕಡೆ ಹೋಗಿ ಫೋಟೋ ತಕ್ಕೊಳ್ರಿ. ಆ್ಯಂಡ್ ಅನಾಲಿಸಿಸ್ ಮಾಡಿ ಡರ್ಮಟಾಲಜಿಸ್ಟ್ ಅವರು ನಿಮಗೆ ಯಾವ ಥರ ಸ್ಕಿನ್ಗೆ ಸೂಟೇಬಲ್ ಆಗುವಂಥ ಕ್ರೀಮ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಇವೆಲ್ಲ ಸಜೆಸ್ಟ್ ಮಾಡ್ತಾರೆ. ನೀವು ಕೂಡ ನನ್ನ ಸ್ಕಿನ್ನ ಅನಾಲಿಸಿಸ್ ಮಾಡಿ ನನಗೆ 4 ಥರ ಕ್ರೀಮ್ಸ್ನ ಸಜೆಸ್ಟ್ ಮಾಡಿದ್ದಾರೆ. ನಾನು ಕೂಡ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೇಸ್ ವಾಶ್ ಇದೇ ಥರ ಸಾಕಷ್ಟು ಕ್ರೀಮ್ಸ್ ಅಂದರೆ 4 ಥರ ಪ್ರಾಡಕ್ಟ್ನ ನನಗೆ ಸಜೆಸ್ಟ್ ಮಾಡಿದ್ದಾರೆ. ಇನ್ನೊಂದು ಬೆಸ್ಟ್ ಥಿಂಗ್ ಏನಪ್ಪ ಅಂದ್ರೆ ನೀವು ಈ ಕಿಟ್ನ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಗೆ ಫ್ರೀ ಆಫ್ ಎವ್ರಿ ಮಂತ್ ಕನ್ಸಲ್ಟೇಷನ್ ಇರ್ತೈತಿ, ಅದು ನಿಮ್ಮ ಡಾಕ್ಟರ್ ಕಡೆಯಿಂದ. ಕನ್ಸಲ್ಟೇಷನ್ ತೊಗೋಬೇಕಾದ್ರೆ ಅವ್ರು ಕೇಳ್ತಾರೋ ನಿಮ್ಮ ಸ್ಕಿನ್ ಬಗ್ಗೆ ಯಾಕಪ್ಪ ಅಂದ್ರೆ ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ಮೇಲೆ ನಿಮ್ಮ ಮೊದಲಿರೋ ಸ್ಕಿನ್ಗಿಂತ ಇವಾಗ ಎಷ್ಟು ಸ್ಕಿನ್ ಬೆಟರ್ ಆಗೈತಿ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಅಷ್ಟೇ ಅಲ್ಲದೆ ಅವರು ಕಸ್ಟಮೈಸ್ ಡಯಟ್ ಪ್ಲಾನ್ ಕೂಡ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ನಿಮ್ಮ ಜಸ್ಟ್ ಸ್ಕಿನ್ ಮೇಲಿನಷ್ಟೇ ಚಲೋ ಇರಬೇಕಂದ್ರೆ ಅದು ಆಗಂಗಿಲ್ಲ, ನಿಮ್ಗೆ ಹೆಲ್ದಿ ಫುಡ್ನು ಇಂಪಾರ್ಟೆಂಟ್ ಆಗ್ತೈತಿ. ಸೊ ಅದ್ರ ಸಲುವಾಗಿ ನೀವು ಹೆಲ್ದಿ ಫುಡ್ ತಿನ್ನೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಆಗ್ತೈತಿ. ಸೊ ಅದೆಲ್ಲ ನಿಮಗೆ ಸಜೆಸ್ಟ್ ಮಾಡ್ತಾರೆ. ನಾವು ಹೊರಗೆ ಚಂದ ಕಾಣಬೇಕು, ಹೊರಗಿನ ನೋಟಕ್ಕೆ ಚಲೋ ಅನ್ನಿಸ್ಬೇಕು ಅಂತ ಅನ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಒಳಗೆ ನಾವು ಹೆಲ್ದಿ ಫುಡ್ ತಿಂದಾಗ ಅಂದ್ರೆ ರೈಟ್ ಫುಡ್ ತಿಂದಾಗ ನಾವು ಅಷ್ಟ ಸ್ವಸ್ಥಾಗಿ ಕಾಣ್ತೇವೆ. ಸೊ ಅದ್ರ ಸಲುವಾಗಿ ಅವರೆಲ್ಲ ಸಜೆಸ್ಟ್ ಮಾಡ್ತಾರೋ. ನನಗಂತೂ ಭಾಳ ವರ್ತ್ ಅನ್ಸೈತಿ. ಸೊ ಇದನ್ನ ಆರಾಮಾಗಿ 2 ಮಂತ್ಸ್ ತನಕ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ನನ್ 15 ಡೇಸ್ ಆಯ್ತು ಯೂಸ್ ಮಾಡ್ತಾ ಇದ್ದು. ನೀವೇ ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ, ಶೈನ್ ಹೊಡಿತಿದೆ, ಆ್ಯಂಡ್ ಪಿಂಪಲ್ಸ್ ಮತ್ತೆ ಆಕ್ನೆ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ನನಗಂತೂ ತುಂಬಾ ಅಂದ್ರೆ ತುಂಬಾನೇ ವರ್ತ್ ಅನ್ಸಿತ್ತು. ನಾನು ಕೂಡ ನಿಮ್ಗೆ ಕ್ಯೂರ್ ಸ್ಕಿನ್ ಅನ್ನೇ ಸಜೆಸ್ಟ್ ಮಾಡ್ತೀನಿ. ಸೊ ಬೇಗ ಬೇಗ ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ. ನನ್ನ ಸ್ಕ್ರೀನ್ ಮೇಲೆ ನಿಮ್ಗೊಂದು ಕೂಪನ್ ಕೋಡ್ ನ ಕೊಡ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ 100 ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಕ್ಯೂರ್ ಸ್ಕಿನ್ ಅವರು ಸ್ಕಿನ್ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಬಾಡಿ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಹೇರ್ ಪ್ರಾಬ್ಲಮ್ ಕೂಡ ಸೊಲ್ಯೂಷನ್ ಕೊಡ್ತಾರೆ. ಆ್ಯಂಡ್ ಸಜೆಸ್ಟ್ ಯಾವ ಥರ ಕ್ರೀಮ್ ಅಥವಾ ಶಾಂಪೂ ಅಥವಾ ಆಯಿಲ್ ಇವೆಲ್ಲ ಸಜೆಸ್ಟ್ ಮಾಡ್ತಾರೆ. ಸೊ ಮತ್ತೆ ತಡ ಮಾಡ್ತಿದ್ದೀರಾ, ಸೊ ನಿಮ್ಗೋಸ್ಕರ ಕ್ಯೂರ್ ಸ್ಕಿನ್ ಆ್ಯಪ್ ಲಿಂಕ್ನ ನಾನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಬೇಗ ಬೇಗ ಹೋಗಿ ಚೆಕ್ ಮಾಡಿಕೊಂಡು ನೀವು ಕೂಡ
ಬೈ ಮಾಡ್ಕೊಳ್ಳಿ ಅಂಡ್ ನಂತರ ಸ್ಕಿನ್ ನೀವು ಕೂಡ ಪಡ್ಕೊಳ್ಳಿ ನೋಡಿದ್ರಲ್ಲ ಇಷ್ಟಿತ್ತು ನನ್ನ ಸ್ಕಿನ್ ಕೇರ್ ರುಟೀನ್ ಸೊ ಬರ್ರಿ ಡೆಕೋರೇಷನ್ ಮಾಡೋಣ ಸೊ ನೋಡ್ರಿ ಈ ತರ ಡೆಕೋರೇಷನ್ ಮಾಡಿದೆ ಇಬ್ರು ಕೂಡ ಹೆಂಗ ಅನ್ಸಿತು ಸಿಂಪಲ್ ಆಗೈತಿ ಬಟ್ ಕ್ಯೂಟ್ ಅನ್ಸತೈತಿ ಸೊ ಇದ ನೋಡ್ರಿ ನಮ್ಮ ಸ್ಪೆಷಲ್ ಡೇ ಕೇಕ್ ಹೆಂಗ ಆಗೈತಿ ಅಂತ ಕಮೆಂಟ್ ಮಾಡಿ ನೀವು ಇಫ್ ಇಂತ ಕೇಕ್ ಬೇಕಿದ್ರೆ ಡಿಎಂ ಮಾಡ್ರಿ ಆ ಪೇಜ್ ನ ಕಳಿಸ್ತೀನಿ ಮಸ್ತ್ ಐತಿ ಕೇಕ್ ಟೇಸ್ಟ್ ಚಲೋ ಇತ್ತು ಚಾಕ್ಲೇಟ್ ಕೇಕ್ ನಮ್ಮ ಸ್ಕೂಬಿ ಪುಟ್ಟಗ ಮಣಿ ತಗು ಮಂದೆ ನೋಡ್ರಿ ಹೆಂಗೈತಿ ಈಗ ಸೂರ್ಯ ಇದನ್ನ ಇದನ್ನ ಮಾಡ್ತಿಲ್ಲೋ ಗಿಡ ಓಪನ್ ಮಾಡ್ಲಿ ಓಪನ್ ಮಾಡಿ ಈ ಕಡೆ ಬಾ ಈ ಕಡೆ ಬಾ ಬಾಸ್ಕುಬೇ ಈಗ ಓಪನ್ ಮಾಡ್ತಾನ್ರಿ ಬಾಳ ದಿವಸ ತಿಂದ ಅನ್ಸಾದಿತ್ತು ತಗೋಬೇಕು ತಗೋಬೇಕು ಅಂತ ಹೇಳಿ 850 ಬಿತ್ತು ತಗೊಂಡು ಬಂದಿವಿ ಇವತ್ತಿನ ನಮ್ದು ರುಟೀನ್ ನಮ್ದು ಆನಿವರ್ಸರಿಗೆ ನಮ್ಮ ಸ್ಕೂಬಿಗೆ ಗಿಫ್ಟ್ ಇವೆಲ್ಲ ಅದಾವ ಇಷ್ಟ ಇವೆಲ್ಲ ಇದು ಟೆಂಟ್ ಟೈಪ್ ಹೌಶ್ ಮಗಿತ್ತು ಇಷ್ಟ ಐತ್ರಿ ಈಗ ಅದನ್ನು ಜೋಡಿಸಿ ತೋರಿಸ್ತೀವಿ सो ये गिद कट्टितु नम स्कूबी ತಂದೆತ್ರಿ ಅತ್ರ ನಾನು ಫಸ್ಟ್ ಕುಂತೀನಿ ಇದು ಸಣ್ಣ ನಾಯಿ ಅದು ದೊಡ್ಡ ನಾಯಿ थैंक यू ಇದು ನೋಡ್ರಿ ತನ್ನ ಜಾಗದಾಗ ಹಾಕಿ ಹೋಗ್ಕೋ ತಾನ ಕೇಸ್ ಪಾಪ ನಿಜಾ ಮಾಡ್ಕೊಂಡಿತ್ತು ನಿಜಾ ಮಾಡ್ಕೊಂಡಿ ಅಬಂಗಲ್ಲಿ ಮಾಡಿಲ್ಲ ನಾಯಿ ಬಂದಿದೆ ಅಂತ ಹಾಕಿ ಬ್ಯಾಕ್ ಕಡೆ ಸ್ಕೂಬಿ ಬಾ ಏ ಸ್ಕೂಬಿ ಬಾ ನಾ ಬಂಗಾರಿ ಇಲ್ಲಿ ಬಾ ಲಗು ಬಾ 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 ಒದರ ಮತ್ತ ಒದರ ಮತ್ತ ಒದರ ಬಾ ನನ್ನಂತ ಇನ್ನೊಂದೆಲ್ಲಿ ಬಂದಿದೆ ನಾ ತಾಳಕ್ಕೆ स्कूबी बाबा बा ಗಿಡ್ಡೆ ಸಿಟ್ಟೆ ನೋಡಾದಿತ್ತ ಅದ ಏನ್ ಮಾಡಲ್ಲ ಅವ ನಾಯಿ ಜಾತಿ ಒಳಗೆ ಬೈದಂಗ ಆಮಲ್ಲ ಅದ ಅದಕ್ಕ ಸಿಟ್ಟೆ ಮಾಡಲ್ಲ ಈಗ ಮ್ಯಾಲಿಂದ ಸೆಲೆಬ್ರೇಷನ್ ಮಾಡಿ ಬಂದ್ವಿ ಈಗ ಮಜ್ಜಿಗೆ ಹಾಕತೇನಿ ಅಂಡ್ ಜೊಮ್ಯಾಟೋ ದಿಂದ ಆರ್ಡರ್ ಮಾಡಿದ್ನಿ ಫುಡ್ ಮನ್ಯಾಗ ಐತಿ ಬಿಕಾಸ್ ಸ್ಪೆಷಲ್ ಡೇಗ ಹೊರಗಿಂದ ತರಿಸಿದ ಆಯ್ತು ಅಂತ ಹೇಳಿ ತರಿಸಿದೆ ಇಷ್ಟು ಪೇಷನ್ಸ್ ಇಲ್ರಿ ನನಗೆ ಅದನ್ನ ಸಿಗಡ್ ಪಟ್ಟಿದ್ದು ಅಷ್ಟೇ ಸೊ ಏನೇನು ತರಿಸೋಣ ನನಗೂ ನೆನಪೇ ಇಲ್ಲ ಓ ಬ್ರೆಡ್ चिकन राइस चिकन फ्राइड राइस क्वांटिटी कमी को बट इट्स ओके आदू केक आता
सो ऊट माड़ो ऊट मेले ऐन अप्रेट मे सर होबा हुषारे होबा बाय बाय कॉल मार हो मुट मेले हाँ सो जस्ट सूर्य हाद इवे नमदेन कलस मकुद अंदर पाप अंदागे स्वल्प रेस्ट मे बिकॉज लेंस हाँ कणेल उत सो अ सल अस्ट सो गाइस इवगा ऊट आयत आम स्कूबी जो वाक बंदे आम स्कूबी जो आट आड़े स्वल्प टीवी नोड़ते नाइट वीडियो कॉल मातनी नान हूग आम वीडियो कॉल निमिष वीडियो कॉल माता और मन जो माता देन मलकु बेतनी इफ पॉसिबल बेगे एद लॉगनी अदरव इष्ट अपलोड सो हेंसत है कमेंट लाइक शेयर कमेंट सब्सक्राइब हाँ बेल आइकॉन प्रेस मरियाबड़ी थैंक यू गाइस एंड बाय गाइस इफ पॉसिबल हाँ नाद्रे व्लॉग कंटिन्यू आगे सो सो गाइस इवग नाइट आगे हन 11:47 वीडियो कॉल मातनी सो बरी This is my routine. Katla mokondirte dada. Nan day valagi iruvanta routine ida. Notri ready henga vatanu. Nam Scooby nu allaiti. ಅದ ಎಷ್ಟಿದ್ರು ನನ್ನ ಕಡೆ ನಮ್ಮ ಕೊತ್ತೈತೆ ಅಂದ್ರೆ ನನ್ನ ದಿಂಬಿಗೆ ದಿಂಬಿಗೆ ಅಂದ್ರೆ ತಲಗುಂಬಕ ತಲೆಯಿಟ್ಟು ಮಕ್ಕೋತಾಳು ಅಂಡ್ ಇಲ್ಲಿ ಏನು ಮಾಡತಿ ನಿಮ್ಮ ಅವನು ಏನು ಮಾಡತಿ ಅನ್ನತಾನು ಅಪ್ಪ सो लॉग मातनी सैड मम्मी मकोंडारु सैड एंड इल्ले सो यस गाइस स्कूबी इल्ले थी सो इवागा टाइम आयतु गुड नाइट स्वीट ड्रीम्स टेक केयर कीप स्माइल ऑलवेज एंड सब्सक्राइब माडोदन्न मरियाकोबेड्री लघु लघु सब्सक्राइब माड्री लाइक तड्री हेळ्तीनि इदरागे लघु लघु सब्सक्राइब माड्री शेयर माड्री लाइक माड्री कमेंट माड्री दयविट्टु गाइस एंड बाय गाइस व्लॉग हेंग आगे अन्नोदु हेळ्रि म्यूट माड्र बैतानव हाय बाय बाय इदक्के बाय माड अय्यव्व बाय माड अय्यव्व इवन गेट हेळ्रु अष्टे मुसुक हाकोद्राग अदानिव माराय नम्म मम्मी नगात गिड़ेव गिड़ी गिड़ी गिड़ेव बाय माड़ बाय हाँ ओके बाय गाइस सो गाइस एक जस्ट वीडियो कॉल मुगित एंड सिकापटे हसु आगे इवग जोमैटो दिन ऑर्डर मेरू 12:00 सो ऑर्डर बरंगल ऑब्वियसली 12:20 सॉरी ऑर्डर बरंगल अंदक मन ऐनो ऊट मातनी आंड हसु आगे याको भाईवत हसुआत सो ऐन नोड़ ऊट मातनी बर अन्नाड़ी सार मत उपिंके उन्नती हसुआगे बरी ऊट मे सो गाइस जस्ट ऊट आंड कई तकनी सिखपटे निधि बर ऊट मेटे तुम्हें आयास आगे कोई पाचकोते इन सल हेतनी मरियाबड़ी अयो इंटी इडी
ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ನಿಮಗೆ ನಮ್ಮೆಲ್ಲ ವೀಡಿಯೋಸ್ ಬರ್ಬೇಕಂದ್ರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಎಲ್ಲ ಪ್ರತಿಯೊಂದು ನಾವು ವೀಡಿಯೋ ಬಿಟ್ಕೊಳ್ಳೆ ನೋಟಿಫಿಕೇಶನ್ ಬರ್ತೈತಿ. ಇನ್ನೊಂದು ಏನು ಹೇಳಬೇಕಪ್ಪ ಅಂದ್ರೆ, ಎಷ್ಟೋ ಜನ ಒಂದು 50% ಜನ ನೋಡ್ತೀರಿ ಬಟ್ ಲೈಕ್ ಮಾಡೋದಿಲ್ಲ. ಪ್ಲೀಸ್ ಲೈಕ್ ಮಾಡಿರಿ ಗೈಸ್. ಆ್ಯಂಡ್ ಇವತ್ತಿನ ಡೈಲಿ ವ್ಲಾಗ್ ಅಂದರೆ ಒಂದು ಇನ್ನೊಂದು ರುಟೀನ್ ಹೆಂಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.